ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಸೆಂಟೆನ್ಸ್ಗಳನ್ನೆಲ್ಲ ಇಂಗ್ಲೀಷ್ನಲ್ಲಿ ನೀವು ಹೇಗೆ ಹೇಳ್ತೀರಾ ಈ ವಿಡಿಯೋ ಎಂಡ್ವರೆಗೂ ನೋಡಿ ನಾನು ಹೇಳ್ಕೊಡ್ತೀನಿ. ಇದೇ ಥರ 10 ಟ್ರಿಕಿ ಸೆಂಟೆನ್ಸ್ಗಳನ್ನ ಹೇಳ್ಕೊಡ್ತೀನಿ. ವಿಡಿಯೋ ನೋಡಿದ ಮೇಲೆ ನೋಟ್ಸ್ ಮಾಡ್ಕೊಳ್ಳಿ, ಯೂಸ್ಫುಲ್ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ಒನ್ ನೋಡಿ, ನಾನು ಬಿಸಿಲು ಕಾಯ್ತಿದ್ದೀನಿ. ಮಾರ್ನಿಂಗ್ ಟೈಮಲ್ಲಿ ಮಾಡ್ತಿರಲ್ವ, ಏನು ಹೇಳ್ತಾರೆ ಇದಕ್ಕೆ? ಐ ಆಮ್ ಬಾಸ್ಕಿಂಗ್ ಇನ್ ದ ಸನ್ ಅನ್ಬೇಕು. ಸೊ ದ ವರ್ಡ್ ಇಸ್ ಬಾಸ್ಕ್, ಬಿಸಿಲಿಗೆ ಮೈಯೊಡ್ಡಿ ಕೂತ್ಕೊಳ್ಳೋದು. ಇವತ್ತು ಬಿಸಿಲು ಸುಡ್ತಿದೆ ಅಂತಿರಲ್ವಾ, ತುಂಬ ಹೀಟ್ ಇದ್ದರೆ ಬಿಸಿಲಲ್ಲಿ ನೀವು ನಡೆದಾಡೋವಾಗ ಈ ಥರ ಹೇಳ್ತೀರಾ? ಸೊ ಅವಾಗ ಈ ಥರ ಹೇಳಬೇಕು, ದ ಸನ್ ಇಸ್ ಬೀಟಿಂಗ್ ಡೌನ್ ಟುಡೇ, ಅಂದರೆ ಎಕ್ಸ್ಟ್ರೀಮ್ಲಿ ಬಿಸಿಲಿದೆ. ಸೊ ಈ ಥರನೂ ಹೇಳ್ತಾರೆ, ನೆನ್ಪಿಟ್ಕೊಳ್ಳಿ, ಸ್ಪೋಕನ್ನಲ್ಲಿ ಕಾಮನ್. ಬಿಸಿಲಿಗೆ ಹೂಗಳೆಲ್ಲ ಬಾಡಿ ಹೋಗ್ತಾ ಇವೆ ಹೇಳಬೇಕು, ದ ಫ್ಲವರ್ಸ್ ಆರ್ ಡ್ರೂಪಿಂಗ್ ಇನ್ ದ ಹೀಟ್. ಸೊ ಡ್ರೂಪಿಂಗ್ ಅಂದರೆ ಬಾಡಿ ಹೋಗೋದು ಮಾತ್ರ ಅಲ್ಲ, ಬಾಡಿ ಬೆಂಡ್ ಆಗೋದು, ಜೋತು ಬೀಳೋದು, ರೈಟ್? ಅದು ಮೀನಿಂಗ್ ಕೂಡ ಕೊಡುತ್ತೆ. ಆರ್ ಪ್ರಾಪರ್ಲಿ ಈ ಥರನೂ ಹೇಳ್ಬೋದು ನೀವು, ದ ಫ್ಲವರ್ಸ್ ಆರ್ ವಿದರ್ಡ್, ಬಾಡಿ ಹೋಗಿವೆ, ರೈಟ್? ಈ ವರ್ಡ್ ನೆನ್ಪಿಟ್ಕೊಳ್ಳಿ, ವಿದರ್ ಅಂದರೆ ಬಾಡಿ ಹೋಗೋದು. ಬಟ್ಟೆಗಳನ್ನೆಲ್ಲ ಹಿಂಡು, ಒದ್ದೆಯಾದಾಗ ಈ ಥರ ಹೇಳ್ತೀರಾ, ಹಿಂಡಿ ನೀರು ತೆಗಿ ಅಂತ ಅಲ್ವಾ? ರಿಂಗ್ ಔಟ್ ದ ಕ್ಲೋತ್ಸ್, ಆರ್ ಜಸ್ಟ್ ರಿಂಗ್ ದ ಕ್ಲೋತ್ಸ್ ಅನ್ಬೋದು, ಅಂದರೆ ಟ್ವಿಸ್ಟ್ ಮಾಡಿ, ಸ್ಕ್ವೀಸ್ ಮಾಡಿ ನೀರು ತೆಗಿಯೋದು. ಅವುಗಳನ್ನೆಲ್ಲ ಒಣಗೋದಕ್ಕೆ ಹಾಕು, ಪುಟ್ ದೆಮ್ ಟು ಡ್ರೈ ಅನ್ಬೇಕು. ಬಿಸಿಲಿಗೆ ಒಣಗೋದಕ್ಕೆ ಹಾಕು ಅನ್ನೋವಾಗ್ಲೂ ಹೇಳಿ, ಪುಟ್ ದೆಮ್ ಟು ಡ್ರೈ ಅಂತ. ನೆಲನ ಚೆನ್ನಾಗಿ ಉಜ್ಜಿ ತಿಕ್ಕು, ಅವಾಗ ಹೇಳಿ, ಸ್ವ್ಯಾಪ್ ದ ಫ್ಲೋರ್ ಪ್ರಾಪರ್ಲಿ ಅಂತ. ಸೊ ಇಲ್ಲಿ ನೋಡಿ, ಒಂದು ಸರ್ಫೇಸ್ನ ನಾರ್ಮಲಿ ಉಜ್ಜೋದಕ್ಕೆ ಸ್ವ್ಯಾಬ್ ಅಂತಾರೆ. ಹಾಂ, ನಿಮಗೆ ಕಾಟನ್ ಸ್ವ್ಯಾಬ್ ಗೊತ್ತಲ್ಲ, ಸೊ ಅದು ನೌನ್, ಕಾಟನ್ ಸ್ವ್ಯಾಬ್ ಕಿವಿಲಿ ಯೂಸ್ ಮಾಡ್ತೀರಾ. ಬಟ್ ಇಲ್ಲಿ ಸ್ವ್ಯಾಬ್ ಅನ್ನೋದು ವರ್ಬ್ ಕೂಡ, ಸರ್ಫೇಸ್ನ ಉಜ್ಜೋದಕ್ಕೆ ಏನಾದರೂ ಒಂದು ಪೀಸ್ ಆಫ್ ಕ್ಲೋತ್ ಇಂದ ಹೇಳ್ತಾರೆ ಅವಾಗ, ಸ್ವ್ಯಾಪ್ ದ ಫ್ಲೋರ್. ನೆಲ ಜಾರ್ತಿದೆ, ದ ಫ್ಲೋರ್ ಇಸ್ ಸ್ಲಿಪ್ರಿ ಅನ್ಬೇಕು. ಶೆಲ್ಫ್ಗಳಲ್ಲಿ ಧೂಳು ಹೊಡಿ, ಶೆಲ್ಫ್ಗಳಲ್ಲಿ ಧೂಳು ತೆಗಿ, ಅವಾಗ ಹೇಳಿ, ಡಸ್ಟ್ ದ ಶೆಲ್ಫ್ಸ್ ಅಂತ. ಡಸ್ಟ್ ದ ಶೆಲ್ಫ್ಸ್ ಕ್ವಿಕ್ಲಿ. ನೋಡಿ, ಡಸ್ಟ್ ಅನ್ನೋದೇ ಇಲ್ಲಿ ವರ್ಬ್ ಆಗಿ ಯೂಸ್ ಆಗಿದೆ. ನಿನ್ನ ಶೂಗಳಿಂದ ತುಂಬ ಕೆಟ್ಟ ವಾಸನೆ ಬರ್ತಾ ಇದೆ, ಯುವರ್ ಶೂಸ್ ಆರ್ ಸ್ಟಿಂಕಿಂಗ್ ಅನ್ಬೇಕು. ವರ್ಡ್ ನೆನ್ಪಿಟ್ಕೊಳ್ಳಿ, ಸ್ಟಿಂಕ್ ದುರ್ವಾಸನೆ ಬರೋದು. ಚಿಲಕ ಹಾಕು ಅನ್ಬೇಕು, ತುಂಬ ಕಾಮನ್ ಸೆಂಟೆನ್ಸ್, ಬಾಗಿಲಿನ ಚಿಲಕ ಹಾಕು. ಅವಾಗ ಹೇಳಿ, ಬೋಲ್ಟ್ ದ ಡೋರ್. ಆರ್ ಇನ್ನೊಂದು ವರ್ಡ್ ಇದೆ, ಲ್ಯಾಚ್. ಈ ವರ್ಡ್ ಕೂಡ ನೆನ್ಪಿಟ್ಕೊಳ್ಳಿ. ಈ ಥರ ಕೇಳ್ಬೋದು ನೀವು, ಹ್ಯಾವ್ ಯು ಲ್ಯಾಚ್ ದ ಡೋರ್, ಅಂದರೆ ಚಿಲಕ ಹಾಕಿದೆಯಾ ಅಂತ. ಲಾಕ್ ದ ಡೋರ್ ಅಂದರೆ ಬೀಗ ಹಾಕೋದು, ರೈಟ್? ಹ್ಯಾವ್ ಯು ಲ್ಯಾಚ್ ದ ಡೋರ್ ಅಂತ ನೀವು ಕೇಳ್ಬೋದು, ರೈಟ್? ಸೊ ಎಲ್ಲ ಟೆನ್ ಸೆಂಟೆನ್ಸ್ಗಳನ್ನ ನೋಟ್ಸ್ ಮಾಡಿಟ್ಕೊಳ್ಳಿ, ಆ್ಯಂಡ್ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಆ್ಯಂಡ್ ಮುಂದೆ ಬರೋ ವಿಡಿಯೋಗಳನ್ನ ಕೂಡ ನೋಡ್ತಾ ಇರಿ. ಥ್ಯಾಂಕ್ ಯು.